ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಕಾಂಗ್ರೆಸ್ನಿಂದ ಈ ಬಾರಿ 17 ಮಂದಿಗೆ ಮಾತ್ರ ಮಂತ್ರಿಗಿರಿ ಯೋಗ ಇರುವಂತದ್ದು. ಯಾವೆಲ್ಲ 17 ಕಾಂಗ್ರೆಸ್ಸಿಗರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನುವಂತ ಕುತೂಹಲ ಕೂಡ ಸಾಕಷ್ಟಿದೆ. ಕಾಂಗ್ರೆಸ್ನಿಂದ ಈ ಬಾರಿ 17 ಮಂದಿಗೆ ಮಾತ್ರ ಮಂತ್ರಿಗಿರಿ ಯೋಗ ಇದೆ. ಈಗಾಗಲೇ ಮಂತ್ರಿಗಿರಿಗಾಗಿ ಲಾಭಿಗಳು ಕೂಡ ಶುರುವಾಗಿರುವಂಥದ್ದು. ಶಾಸಕರು ಸಾಕಷ್ಟು ಲಾಭಿಯನ್ನ ಕೂಡ ನಡೆಸ್ತಾ ಇದ್ದಾರೆ, ತಮ್ಮ ತಮ್ಮ ಮುಖಂಡರ ಮೂಲಕ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಭಿಗಳನ್ನ ನಡೆಸುವಂತ ಒಂದು ಸಾಧ್ಯತೆಗಳಿದೆ. ಜಾತಿವಾರು ಕೋಟಾದಡಿ ಸಚಿವ ಸ್ಥಾನವನ್ನ ಇಲ್ಲಿ ಹಂಚಿಕೆ ಮಾಡಲಾಗುತ್ತೆ ಅನ್ನುವಂಥದ್ದು. ಪ್ರಮುಖವಾಗಿ ಜಾತಿ ಲೆಕ್ಕಾಚಾರ ಪ್ರತಿ ಹಂತದಲ್ಲೂ ಕೂಡ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸುವಂಥದ್ದು. 17 ಸ್ಥಾನಗಳಿಗೆ 25ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲಿದೆ. ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಎದುರಾಗಿರುವಂತಹ ಮೊದಲ ಸವಾಲು ಅಂತಂದ್ರೆ ಸಂಪುಟ ಹಂಚಿಕೆ, ಸಚಿವ ಸ್ಥಾನ ಹಂಚಿಕೆ ಅನ್ನುವಂಥದ್ದು. ಹಾಗೆ ಈಗ 17 ಸ್ಥಾನಗಳಿಗೆ 25ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಆಗಿರಬಹುದು, ಎಚ್ ಕೆ ಪಾಟೀಲ್, ಕೆ ಜೆ ಜಾರ್ಜ್, ಡಿ ಕೆ ಶಿವಕುಮಾರ್, ಆರ್ ವಿ ದೇಶಪಾಂಡೆ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗೆ ನಾವು ನೋಡಬಹುದು ಶಾಸಕರ ಒಂದು ಕುದುರೆ ವ್ಯಾಪಾರಕ್ಕೆ ಅಂಜಿ ಏನು ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸಿಕೊಳ್ಳಲಾಗಿತ್ತು. ಆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಬಹಳ ದೊಡ್ಡದ್ದಾಗಿತ್ತು. ಸಮ್ಮಿಶ್ರ ಸರ್ಕಾರ ರಚನೆಯಾಗುವಂತಹ ಸಂದರ್ಭದಲ್ಲಿ ಆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡಿದ್ರು. ಮುಂಚೂಣಿಯಲ್ಲಿ ನಿಂತು ಪಕ್ಷದ ಕಾರ್ಯಗಳನ್ನು, ಪಕ್ಷ ಕೊಟ್ಟಿದ್ದಂಥ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ ನಡೆಸಿಕೊಟ್ಟಿದ್ರು. ಆ ಒಂದು ಕಾರಣದಿಂದ ಡಿ ಕೆ ಶಿ ಹೆಸರು ಮುಂಚೂಣಿಯಲ್ಲಿರುವಂಥದ್ದು. ಹಾಗಾಗಿ 17 ಮಂದಿಗೆ ಮಾತ್ರ ಮಂತ್ರಿಗಿರಿ ಯೋಗ ಇದೆ. ಆದರೆ 17 ಮಂದಿ ಮಂತ್ರಿಗಿರಿ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ 25ಕ್ಕೂ ಹೆಚ್ಚು ಮಂದಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ, 25ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲಿದ್ದಾರೆ. ಆದರೆ ಹೈಕಮಾಂಡ್ ಯಾರನ್ನೆಲ್ಲ ಪ್ರಮುಖವಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಯಾವ ಕೋಟಾದಡಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಲಿಂಗಾಯತ ಕೋಟಾದಡಿಯಲ್ಲಿ ಶಾಮನೂರು ಶಿವಶಂಕರಪ್ಪ, ರಾಜಶೇಖರ್ ಪಾಟೀಲ್, ಶಿವಾನಂದ ಪಾಟೀಲ್ ಹಾಗೆ ಎಂ ಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಇವರಿಗೆ ಲಿಂಗಾಯತ ಕೋಟಾದಡಿಯಲ್ಲಿ ಮಂತ್ರಿಗಿರಿ ಸಿಗುವಂಥ ಒಂದು ಭಾಗ್ಯ ಇದೆಯಾ? ಹೈಕಮಾಂಡ್ ಯಾರ ಹೆಸರನ್ನ ಯಾರ ಹೆಸರಿಗೆ ಒಪ್ಪಿಗೆಯನ್ನು ಸೂಚಿಸುತ್ತೆ ಅನ್ನುವಂಥದ್ದು. ಈಗಾಗಲೇ ರಾಜ್ಯ ನಾಯಕರು ಒಂದು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಡೆಲ್ಲಿಗೆ ತೆರಳಬೇಕಾಗತ್ತೆ, ಹೈಕಮಾಂಡ್ನೊಂದಿಗೆ ಮಾತುಕತೆಯನ್ನು ನಡೆಸಿ ಈ ಬಗ್ಗೆ ಒಂದು ಒಪ್ಪಿಗೆಯನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಸೊ ಲಿಂಗಾಯತ ಕೋಟಾದಡಿಯಲ್ಲಿ ಶಾಮನೂರು ಶಿವಶಂಕರಪ್ಪ, ರಾಜಶೇಖರ್ ಪಾಟೀಲ್, ಶಿವಾನಂದ ಪಾಟೀಲ್, ಎಂ ಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಈ ಹೆಸರುಗಳು ಮುಂಚೂಣಿಯಲ್ಲಿದೆ. ಇನ್ನು ಒಕ್ಕಲಿಗರ ಕೋಟಾದಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಭಾಗ್ಯ ಸಿಗಬಹುದು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ಡಿ ಕೆ ಶಿವಕುಮಾರ್, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ, ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಕ್ಕಲಿಗ ಕೋಟಾದಡಿಯಲ್ಲಿ ಮಂತ್ರಿಗಿರಿ ಭಾಗ್ಯ ಸಿಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಹಾಗೆ ಆ ಹೈಕಮಾಂಡ್ ಹೊಸಬರಿಗೆ ಅವಕಾಶ ಕೊಡುವಂಥ ಒಂದು ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಯಾರ ಹೆಸರನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೂ ಒಂದು ಲಿಸ್ಟನ್ನಂತೂ ರಾಜ್ಯ ನಾಯಕರು ರೆಡಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಒಕ್ಕಲಿಗ ಕೋಟಾದಡಿಯಲ್ಲಿ ಡಿ ಕೆ ಶಿವಕುಮಾರ್, ಕೃಷ್ಣ ಬೈರೇಗೌಡ, ಎಂ ಕೃಷ್ಣಪ್ಪ ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನು ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ನಾವು ನೋಡುವುದಾದರೆ, ಮುಸ್ಲಿಂ ಕೋಟಾದಲ್ಲಿ ನಾವು ನೋಡೋದಾದರೆ ರೋಷನ್ ಬೇಗ್ ಹೆಸರು ಕೇಳಿ ಬರ್ತಾ ಇದೆ, ರಹೀಂ ಖಾನ್ ಹೆಸರು ಕೇಳಿ ಬರ್ತದೆ, ತನ್ವೀರ್ ಸೇಠ್ ಹಾಗೂ ಯು ಟಿ ಖಾದರ್ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇವರುಗಳಿಗೆ ಮಂತ್ರಿಗಿರಿ ಭಾಗ್ಯ ಸಿಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಸಹಜವಾಗೇ ಇದೆ. ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. 17 ಮಂದಿಗೆ ಮಾತ್ರ ಇಲ್ಲಿ ಸಚಿವ ಸ್ಥಾನವನ್ನು ಕೊಡುವಂಥ ಅವಕಾಶ ಕಾಂಗ್ರೆಸ್ನ ಮಟ್ಟಿಗಿರುವಂಥದ್ದು. ಆದರೆ 25ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲಿದ್ದಾರೆ. ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ರೋಷನ್ ಬೇಗ್, ರಹೀಂ ಖಾನ್, ತನ್ವೀರ್ ಸೇಠ್ ಮತ್ತು ಯು ಟಿ ಖಾದರ್ಗೆ ಮಂತ್ರಿಗಿರಿ ಭಾಗ್ಯ ಸಿಗುವಂಥ ಸಾಧ್ಯತೆಗಳಿದೆ. ಈ ಹೆಸರುಗಳಲ್ಲಿ ಯಾರನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಇನ್ನು ಸಚಿವ ಸಂಪುಟದಲ್ಲಿ ಯಾರೆಲ್ಲ ಮಹಿಳೆಯರು ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರೂಪಾ ಶಶಿಧರ್ಗೆ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಷದ ಮಟ್ಟಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದರು, ಬೆಳಗಾವಿ ಗ್ರಾಮಾಂತರದಲ್ಲಿ ಸಾಕಷ್ಟು ಓಡಾಟಗಳನ್ನು ಮಾಡಿದರು, ಕಳೆದ ಬಾರಿ ಅಧಿಕಾರ ಇಲ್ಲದಿದ್ದರೂ ಕೂಡ ಸಾಕಷ್ಟು ಅಭಿವೃದ್ಧಿಪರವಾದಂಥ ಕೆಲಸಗಳಲ್ಲಿ ಗುರುತಿಸಿಕೊಂಡಿದ್ರು, ಪಕ್ಷದಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸಿರುವಂಥ ಮಹಿಳೆ. ಹಾಗಾಗಿ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿಗಿರಿ ಭಾಗ್ಯ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ರೂಪಾ ಶಶಿಧರ್ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು
ಕುರುಬ ಕೋಟಾದಲ್ಲಿ ಸಿಎಸ್ ಶಿವಳ್ಳಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಎಂಟಿಬಿ ನಾಗರಾಜು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಹೈಕಮಾಂಡ್ ಯಾರ ಹೆಸರನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ.